ಇಲ್ಲಿ ಚಿತ್ರಕಲೆಯನ್ನು ಮಾಡುತ್ತಾ ಇದ್ದಾರೆ. ಬನ್ನಿ ಅವರ ಹತ್ರ ಹೋಗೋಣ, ಅವರ ಎಕ್ಸ್ಪೀರಿಯನ್ಸ್ ಬಗ್ಗೆ ಮತ್ತು ಅವರು ಪಟ್ಟಂಥ ಕಷ್ಟಗಳು, ಅವರು ಹಾಕಿರೋಂಥ ಅನುಭವ ಬಗ್ಗೆ ತಿಳ್ಕೊಳ್ಳೋಣ. ಅಂಕಲ್, ವಿಡಿಯೋ ಮಾಡ್ಬೋದಾ? ವಿಡಿಯೋ ಮಾಡ್ಬೋದಾ ಅಂದೆ, ಮಾಡ್ಕೋಬೋದಲ್ಲ? ಆ ಕಡೆಗ ಅಲ್ಲಿ ಒಳಗಡೆ ನಮ್ಗೆ ಎಂಟ್ರಿ ಇಲ್ವಾ ಅನ್ಸುತ್ತೆ. ಈ ಗೇಟಿಂದ ನೆಕ್ಸ್ಟ್ ಗೇಟ್ ಒಳಗಡೆ. ಹೌದಾ? ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಅಂತೂ ಗೇಟ್ ಒಳಗಡೆ ಎಂಟ್ರಿ ಆಯಿತು. ಬನ್ನಿ ಅವರು ಮಾಡಿದಂತಹ ಕೆಲಸವನ್ನು ನೋಡಿಕೊಂಡು ಅವರನ್ನು ಮಾತಾಡ್ಸೋಣ. ಅಂಗನವಾಡಿ ಕೇಂದ್ರ, ನಾವು ಚಿಕ್ಕ ವಯಸ್ಸಿನಲ್ಲಿ ಹೋದಂಥ, ಸ್ಕೂಲ್ಗೂ ಮುಂಚೆ ಹೋದಂಥ ಸ್ಥಳ ಇದು. ಅವರ ಇಕ್ವಿಪ್ಮೆಂಟ್ಸ್, ಕಲೆಗಾರನ ಕೈ ಚಳಕ ಅಂತಾರಲ್ಲ, ಇದೇ ಅನಿಸುತ್ತೆ ನೋಡಿ. ಇಂತಹ ಕಚ್ಚಾ ವಸ್ತುಗಳಿಂದ ಸುಂದರವಾದ ಚಿತ್ರವನ್ನು ಬಿಡಿಸ್ತಾರೆ. ಅದು ಕಲೆಗಾರನ ಉಳಿಸಿ. ಶಾಲೆಗೂ ಮುಂಚೆ ಹೋಗ್ತಿತ್ತು ಇಲ್ಲಿ ಅಂಗನವಾಡಿ. ಅಷ್ಟೇ ಅಲ್ಲ, ಇನ್ನೂ ಇದೆ. ಹೌದಾ? ಇರಲಿ ಬಿಡಿ, ಇಲ್ಲ ಅಷ್ಟೇ ನೋಡೋಣ. ನಿಮ್ಮ ಹೆಸರು? ನಾಗರಾಜ್. ನಾಗರಾಜ್, ಎಷ್ಟು ವರ್ಷದಿಂದ ಮಾಡ್ತಿದ್ದಾರೆ ಇದು? 83 1983 ಒಂದು ವರ್ಷ ಎಷ್ಟು. 83 ನಮ್ಮ ಬ್ರದರ್ಸು ಇದರಲ್ಲಿ 3 ಜನ ಆರ್ಟಿಸ್ಟ್. ನಾನು ಎಜುಕೇಷನ್ ಓದಲಿಲ್ಲ, ನಾನು ತಲೆಗೆ ಹತ್ತಲಿಲ್ಲ, ಹಾಗಾಗಿ ಈ ಫೀಲ್ಡ್ ಬಂದು ಈ ಕಡೆ ಬಂದ್ರಿ. ಹೇಗಿದೆ ಇದೆಲ್ಲ ನಿಮಗೆ? ಆರ್ಟ್ಸು ಟೈಮ್ ಪಾಸ್ ಆಗುತ್ತೆ, ಕಲೆ ಬಿಡೋಂಗಿ, ಕಲೆಗೆ ಬೆಲೆ ಇಲ್ಲ ಈಗ. ಹೌದೌದು, ಹೇಳ್ಬೇಕಂದ್ರೆ ಈ ಥರದ್ದೆಲ್ಲ ಬಂದ್ಬಿಟ್ಟಿದೆ. ಫ್ಲೆಕ್ಸು, ಪೇಂಟಿಂಗು ಅದೆಲ್ಲ ಫ್ಲೆಕ್ಸ್ ಎಲ್ಲ ಬಂದಮೇಲೆ ನಿಮ್ಗೆ ಇದಾಗಿದೆ. ಬಟ್ ನಮಗೆ ಸ್ವಲ್ಪ ಹೊಡೆತ ಏನೋ, ಯಾವುದೋ ಒಂದು ಕಡೆಯಿಂದ ನಿಮ್ಮಂಥವ್ರ ಕಡೆಯಿಂದ ಕೆಲಸ ಸಿಗುತ್ತೆ. ಚೆನ್ನಾಗಿ ಮಾಡಿದ್ದಾರೆ ಅಂಕಲ್, ಮಸ್ತಾಗಿ ಮಾಡಿದ್ದಾರೆ. ಸೆಟ್ ಮಾಡಿದ್ದಾರೆ ಪಾಪ. ನಾವು ಆರ್ಟಿಸ್ಟ್ಗಳು ಗಂಡ ಮಾಡಿದ್ದಾರೆ. ಹೌದೌದು, ಚೆನ್ನಾಗಿದೆ ಅಲ್ವಾ? ಹೌದು, ಕಲೆಗಾರರು ನಾವು ನಮ್ಮದೇ ಚೆನ್ನಾಗಿದೆ ನಾವು ಹೇಳ್ಕೊಬೋದು, ನಿಮ್ಮಂಥವ್ರು ಹೇಳ್ಬೋದು. ಕರೆಕ್ಟ್ ಅಂಕಲ್, ಕರೆಕ್ಟ್ ಅಂತ ಮಾಡೋದು ಇದ್ದೇ ಇರ್ತದೆ. ಆಗಿರೋ ಕಲಿಯೋರ್ಗು ಇರೋರ್ಗು ಕಲಿತಾನೆ ಇರ್ತದೆ. 4 ವರ್ಷ ಆಗಲಿ, 5 ವರ್ಷ ಆಗಲಿ, 10 ವರ್ಷ ಆಗಲಿ, ನಾವು ಕೈ ಶೇಕ್ ಆಗೋರ್ಗು ನಾವು ಬರೀತಾನೆ ಇರ್ತದೆ. ಅದು ಕಲೆ. ಅದು ಕೈ ಶೇಕ್ ಆಯಿತು, ರಿಟೈರ್ಡ್ ಅಂತ ಕೈ ಸಿಕ್ಕಾಗಲ್ವ. ಅಲ್ಲಿಗೆ ನಿಮ್ಮದು ಎಂಡಿದ್ದಕ್ಕೆ ಕಲೆಗೆ ಏನೋ ಅಭ್ಯಾಸಗಳು ಕಮ್ಮಿ ಮಾಡಿಕೊಂಡು ಅದು ಮಾಡ್ಕೊಂಡ್ರೆ ನಿಮಗೆ ಲೈಫು ಫ್ಯೂಚರ್ ಚೆನ್ನಾಗಿದೆ. ಎಲ್ಲಿ ಮಾಡಿದ್ರ ನಿಮಗೆಲ್ಲ? ಈಗ ನಾವು MS ಬಳಿಯ ನಾಗವರ, ಎಲ್ಲ 20 ಒಂದು 30 ಸೆಂಟರ್ ಮಾಡಿದ ಅಂಗನವಾಡಿ. ಹೌದಾ? ಒಳ್ಳೆ ಬಾ, ನಿಮ್ಮ ನಂಬರ್ ಕೊಡು ಬಾ. ಯೂಟ್ಯೂಬಿಂದ ಹೇಳಿ. ನಿಮ್ಮ ಹೆಸರು? ಸರ್, ನಮ್ಮ ಹೆಸರು ಹರೀಶ್ ಅಂತ. ಹರೀಶ್, ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ? 20 ವರ್ಷ 25 ವರ್ಷದಿಂದ ಮಾಡ್ತಾ ಇದ್ದೀವಿ. 25 ವರ್ಷದಿಂದ ಮಾಡ್ತಾ ಇದ್ದೀವಿ. ಹೌದಾ? ಸರ್, ನಾನು ಎಸ್ ಎಲ್ ಸಿ ಮಾಡಿದ್ದೀನಿ. ನಾನು ಬೇರೆ ಈ ಕೆಲಸನೇ ಕಲಿಬೇಕು ಅಂತ ಬೇರೆ ಕಡೆಲ್ಲ ಹೋಗ್ಬಿಟ್ಟು ಟ್ರೈನಿಂಗ್. ಹೌದಾ? ಈ ಚಿತ್ರಕಲಾ ಪರಿಷತ್ತಲ್ಲಿ ಚಿತ್ರಕಲಾ ಪರಿಷತ್ತಲ್ಲಿ ಮಾಡಿದ್ರಲ್ಲ, ಅವ್ರ ಹತ್ರ ಟ್ರೈನಿಂಗ್ ತಗೊಂಡು ಒಳ್ಳೆ ಕೆಲಸ ಮಾಡಿದ್ದಾರೆ. ಎಲ್ಲಿ? ಇಲ್ಲೇ ಇರೋದಾ? ಬೆಂಗಳೂರಲ್ಲಿ? ಬೆಂಗಳೂರಲ್ಲಿ ನಾವು 30 ಸ್ಕೂಲ್ ಮಾಡಿದ್ವಿ, ಅಂಗನವಾಡಿ ಸ್ಕೂಲ್. ಹೌದಾ? ನೋಡಿದ್ರಲ್ಲ ವೀಕ್ಷಕರೇ, ಕಲೆಗಾರ ಎಷ್ಟು ಕಷ್ಟಪಟ್ಟು ಕಲೆಯನ್ನು ಬೆಳೆಸ್ತಾ ಇದ್ದಾರೆ. ನಮ್ಮ ನಡುವೆ ಇರೋಂಥ ಇಂತಹ ಕಲಾವಿದರನ್ನು ಬೆಳೆಸಬೇಕು, ಕಲೆಯನ್ನು ಬೆಳೆಸಬೇಕು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.